ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ಇವತ್ತು ಹೆಗ್ಗದ್ದೆ ಸ್ಟುಡಿಯೋಗೆ ಹ್ಯಾಂಡ್ಸಮ್ ಬಾಯ್ ಒಬ್ರು ಬಂದಿದ್ದಾರೆ. ಇವರನ್ನ ಈ ಹಿಂದೆಯಿಂದಲೂ ನಾನು ಸುಮಾರು ವರ್ಷಗಳಿಂದ ನೋಡಿದ್ದೀನಿ. ಸೊ ಇಂಡಸ್ಟ್ರಿಲಿ ಅವರಿಗೆ ಸುಮಾರು ವರ್ಷಗಳ ಅನುಭವ ಇದೆ. ಅದ್ರ ಜೊತೆಗೆ ನನ್ನ ಅವರ ಒಡನಾಟ ಒಂದು ಗೆಳೆತನದಲ್ಲಿ ಸುಮಾರು ವರ್ಷಗಳಿಂದ ಇದೆ. ಇವತ್ತು ನನ್ನ ಕಣ್ಣೆದುರಿಗೆ ಬಂದಿರೋಕೆ ಕಾರಣ, ಅವರ ಒಂದು ಸಿನಿಮಾ ಬಿಡುಗಡೆ ಆಗ್ತಾ ಇದೆ, ಕಾಣೆಯಾದವರ ಬಗ್ಗೆ ಪ್ರಕಟಣೆ ಅಂತ. ಸೊ ಈ ಸಿನಿಮಾದ ವಿಚಾರವಾಗಿ ಒಂದಿಷ್ಟು ಮಾತಾಡಬೇಕು ಅಂತ ಕೇಳ್ಕೊಂಡಾಗ ಖಂಡಿತವಾಗಿಯೂ ಹೆಗ್ಗದ್ದೆ ಸ್ಟುಡಿಯೋ ಜೊತೆಗೆ ಮಾತಾಡ್ತೀನಿ ಅಂತಾನೆ ಬಹಳನೇ ಉತ್ಸುಕರಾಗಿ ಬಂದು ಕುಳಿತುಕೊಂಡಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ಒನ್ ಆ್ಯಂಡ್ ಓನ್ಲಿ ತಿಲಕ್ ಅವರು. ಸೊ ಇವತ್ತು ನನ್ನ ಕಾರ್ಯಕ್ರಮದಲ್ಲಿ ತಿಲಕ್ ಅವರು ಜಾಯ್ನ್ ಆಗಿದ್ದಾರೆ. ಬನ್ನಿ, ನಿಮ್ಮೆಲ್ಲರ ಪರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಅವರನ್ನ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ನಮ್ಮ ಕಾರ್ಯಕ್ರಮಕ್ಕೆ ಆತ್ಮ ಸರ್, ಹೇಗಿದ್ದೀರಿ? ಫಸ್ಟ್ ಕ್ಲಾಸ್. ನೀವು? ಸೂಪರ್ ಸರ್. ಬಹುಶಃ 4-5 ವರ್ಷದ ಹಿಂದೆ ಒಂದ್ಸಲ ನಿಮ್ಮ ಒಂದು ಪೂರ್ಣ ಪ್ರಮಾಣ ಸಂದರ್ಶನವನ್ನು ನಾವು ಮಾಡಿದ್ವಿ. ಅದಾದ ನಂತರದಲ್ಲಿ ಮತ್ತೆ ಈಗ ನಮ್ಮ ಹೆಗ್ಗದ್ದೆ ಸ್ಟುಡಿಯೋಗೆ ಜೊತೆಯಾಗಿ ಕೂತ್ಕೊಂಡಿದ್ದೀವಿ. ಕಾಣೆಯಾದವರ ಬಗ್ಗೆ ಪ್ರಕಟಣೆ, ಈ ಒಂದು ಸಿನಿಮಾ ತುಂಬಾನೇ ಹೆಸರು ಮಾಡ್ತಾ ಇದೆ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಬಹಳ ಮುಖ್ಯವಾಗಿ ನಾವೆಲ್ಲ ಚೈಲ್ಡ್ಹುಡ್ ಅಲ್ಲಿ ಇದ್ದಾಗ ಈ ಪೇಪರ್ ಅಲ್ಲಿ ಒಂದು ಸೈಡ್ ಅಲ್ಲಿ ಬರೋದು ಕಾಣೆಯಾದವರ ಬಗ್ಗೆ ಪ್ರಕಟಣೆ ಇರ್ಬೋದು, ಅಥವಾ ರೇಡಿಯೋದಲ್ಲಿ ಬರುವಂತದ್ದು, ಅಥವಾ ತೀರಿ ಹೋದವ್ರು ಒಂದಿಷ್ಟು ಜನರದ್ದು ಏನ್ ಕಾಲಮ್ಗಳು ಬರುತ್ತೆ ಅದ್ರ ಪಕ್ಕದಲ್ಲೇ ಇದು ಇರೋದು. ಅದು ಕೆಲವೊಂದ್ಸಲ ನೆಗ್ಲೆಕ್ಟ್ ಕೂಡ ಆಗಿರುವಂತ ಕಾಲಮ್ ಅಂತ ಜನ ಅದನ್ನ ಬಿಂಬಿಸ್ತಾರೆ. ಸೊ ಈ ಒಂದು ಟೈಟಲ್ ಕೇಳಿದಾಗ, ಅಥವಾ ನಿಮ್ಗೆ ಈ ಒಂದು ಸ್ಕ್ರಿಪ್ಟ್ ನೀವು ನಟನೆ ಮಾಡ್ಬೇಕು ಅಂತ ಬಂದಾಗ ಏನ್ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಈ ಕತೆ ಅನಿಲ್ ಅವ್ರು ನನಗೆ ನರೇಟ್ ಮಾಡಿದಾಗ ಐ ವಾಸ್ ವೆರಿ ವೆರಿ ಇಂಟ್ರೆಸ್ಟ್. ಓಕೆ, ನಾನು ಅವ್ರ ಕತೆ ಕೇಳಿದ ನಿಂತ್ಕೊಂಡು ಅವ್ರನ್ನ ಹಗ್ ಮಾಡಿ ಸಿನಿಮಾಗಳು ಮಾಡ್ಬೇಕು ನಾವು ಎಲ್ಲ ಒಂದ್ ಕಡೆ ಒಂದೇ ಜಾನ್ರಸ್ ಅಂತ ಬರ್ ಬರೀ ಆಕ್ಷನ್ ಅಂದ್ರೆ ಆಕ್ಷನ್ ಸಿನಿಮಾ, ಕಾಮಿಡಿ ಅಂದ್ರೆ ಕಾಮಿಡಿ, ಲವ್ ಸ್ಟೋರಿ ಲವ್ ಸ್ಟೋರಿ, ಬಟ್ ಎಲ್ಲ ಒಂದು ನಂಬಿಸ್ಕೊಂಡಿರೋಂತ ಒಂದು ಸಿನಿಮಾ ಇದು. ಇಟ್ಸ್ ಅ ಬ್ಯೂಟಿಫುಲ್ ರೆಂಡಿಷನ್ ಆಫ್ ಆಲ್ ಇಮೋಷನ್ಸ್ ಪುಟ್ ಟುಗೆದರ್ ಅಂಡ್ ಮೇಡ್ ಇನ್ ಅ ವೆರಿ ಕಮರ್ಷಿಯಲ್ ವೇ. ಓಕೆ ಓಕೆ, ಇಲ್ಲಿ ನಿಮ್ಮ ಪಾತ್ರ ಯಾವ ತರ ಇರುತ್ತೆ? ಟೈಟಲ್ ನೀವೇ ಹೇಳಿದ್ರಿ, ಕಾಣೆ ಆದವರ ಬಗ್ಗೆ ಪ್ರಕಟಣೆ. ಸೊ ಕಾಣೆ ಆಗಿದ್ದಾರೆ. ಹೌದು, ಯಾರಾದ್ರೂ ಇನ್ವೆಸ್ಟಿಗೇಟ್ ಮಾಡಿ ಹುಡುಕ್ಲಿ. ಕರೆಕ್ಟ್, ಟ್ರೈಲರ್ ಅಲ್ಲಿ ನೋಡಿದೀವಿ. ತುಂಬಾ ಇಡೀ ಸಿನಿಮಾ ಕಂಟಿನ್ಯೂ ಆಗಿ ನಿಮ್ ರೋಲ್ ಪ್ಲೇ ಆಗುತ್ತಾ ಹೇಗೆ ಈ ಸಿನಿಮಾದಲ್ಲಿ? ಹೌದು, ಇಡೀ ಸಿನಿಮಾ ನಾನು ಹೇಳಿದ್ನಲ್ಲ, ಇಟ್ಸ್ ಅನ್ ಎಮೋಷನಲ್ ರೋಲರ್ ಕೋಸ್ಟರ್ ಬೇಸಿಕಲಿ. ಪ್ರತಿಯೊಬ್ಬರು ಈ ಸಿನಿಮಾ ನೋಡಿದಾಗ ಎಲ್ಲ ಒಂದ್ ಕಡೆ ಅವ್ರ ಹಾರ್ಟ್ ಟಚ್ ಆಗುವಂತ ಒಂದು ಸಿನಿಮಾ ಇದು. ನನಗಂತೂ ತುಂಬಾನೇ ಖುಷಿ ಕೊಡ್ತು ಥ್ರೂ ದ ಪ್ರೋಸೆಸ್ ಆಫ್ ಫಿಲ್ಮಿಂಗ್. ಮತ್ತೆ ಆ ಜರ್ನಿ ಇದೆಯಲ್ಲ, ನಮ್ಮ ಇಡೀ ಒಂದು ತಂಡ ಇವತ್ತು, ರಂಗಣ್ಣ ರಘು ಸರ್ ಆಗಿರ್ಬೋದು, ತಬ್ಲಾ ನಾನಿ ಸರ್ ಆಗಿರ್ಬೋದು, ರವಿಶಂಕರ್ ಸರ್, ಚಿಕ್ಕಣ್ಣ, ಎಲ್ಲ ಅದ್ಭುತವಾದಂತ ಕಲಾವಿದರು. ಸೊ ನಾವು ಇಟ್ಸ್ ಬಿನ್ ಅ ವಂಡರ್ಫುಲ್ ಜರ್ನಿ. ಆ ಜರ್ನಿ ನೀವು ತೆರೆ ಮೇಲೆ ನೋಡ್ತೀರಿ 21ನೇ ತಾರೀಕು. ಹೌದು ಹೌದು. ಆಸ್ ಎ ಫ್ರೆಂಡ್ ಆಗಿ ಒಂದು ವಿಚಾರವನ್ನ ನಿಮ್ಮ ಹತ್ರ ಕೇಳಬೇಕು ಅಂತ ಅನ್ಕೊಂತೀನಿ. ಪ್ರತಿ ವಾರ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ 8, 10, 15, 11 ಈ ತರ ಸಿನಿಮಾಗಳು ರಿಲೀಸ್ ಆಗ್ತಾನೆ ಇದೆ. ಅಂದ್ರೆ ಲಾಕ್ಡೌನ್ ಇಫೆಕ್ಟ್ ಇರಬಹುದು, ಆದ್ರೆ ಇಷ್ಟು ಸಿನಿಮಾಗಳು ಮಧ್ಯೆ ಕಾಣೆಯಾದವರ ಬಗ್ಗೆ ಪ್ರಕಟಣೆ ಎಷ್ಟು ಭಿನ್ನ ಅಂತ? ತುಂಬಾನೇ ವಿಭಿನ್ನ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಹೇಳದ್ನಲ್ಲ, ಇದು ಇಟ್ಸ್ ಅನ್ ಇಮೋಷನಲ್ ರೋಲರ್ ಕೋಸ್ಟರ್. ಎಲ್ಲ ಒಂದು ಅಂಶಗಳನ್ನು, ಎಲ್ಲ ಒಂದು ಅಂಶಗಳು ಇರೋಂಥ ಸಿನಿಮಾ ಇದು. ನಾಟ್ ಜಸ್ಟ್ ನಾನು ಹೇಳಿದ್ರೆ ಚಾಣ ಒನ್ ಟ್ರ್ಯಾಕ್ ಫಿಲ್ಮ್. ಪ್ರತಿಯೊಬ್ಬರಿಗೂ ಈ ಸಿನಿಮಾ ಒಂದು ಒಳ್ಳೆ ಮೆಸೇಜು ಕೊಡುತ್ತೆ, ಎಂಟರ್ಟೈನ್ಮೆಂಟ್ ಮಾಡುತ್ತೆ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಒಂದು ಬ್ಯೂಟಿಫುಲ್ ಮೆಸೇಜ್ ಇದೆ ಸಿನಿಮಾಲಿ. ಅದು ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಖಂಡಿತವಾಗಿಯೂ ಬಹುಶಃ ವೀಕ್ಷಕರಿಗೆ ಈ ಸಿನಿಮಾ ನೋಡೋದ್ರಿಂದ ಏನೋ ಒಂದು ಮೆಸೇಜ್ ಸಿಗುತ್ತೆ ಬದುಕಿಗೆ, ಅದನ್ನ ಅಳವಡಿಸಿಕೊಂಡ್ರೆ ನಿಜವಾಗಿಯೂ ಅವರ ಒಂದು ಬದುಕಿಗೆ ಅದು ಪೂರಕವಾಗಿರುತ್ತೇನೋ ಅಂತ ನನಗೂ ಕೂಡ ಟ್ರೈಲರ್ ಅನ್ನ ನೋಡಿದಾಗ ಅನ್ನಿಸ್ತು. ಈಗ ಎಷ್ಟು ಬಿಜಿ ಇದ್ದಾರೆ ತಿಲಕ್ ಅವರು ಅಂತ? ಟಚ್ ವುಡ್, 2 ಸಿನಿಮಾ ಶೂಟಿಂಗ್ ನಡೀತಾ ಇದೆ, ಒಂದು ವೆಬ್ ಸೀರೀಸ್ ಒಪ್ಕೊಂಡಿದ್ದೀನಿ. ಕನ್ನಡದಲ್ಲ, ಹಿಂದಿ ಹಿಂದಿ ಕರ್ವಾತ್ರಿ ಅಂತ ಒಂದು ಸಿನಿಮಾ ಜೂನ್ ಎಂಡ್ ಇಂದ ಫಿಲ್ಮ್ ವರ್ಣತರಂಗ ಅಂತ ಶೂಟಿಂಗ್ ನಡೀತಾ ಇದೆ. ಕಳೆದ ವರ್ಷ ನಿಮ್ಮ ತಾಯಿಯವ್ರನ್ನ ನೀವು ಕಳ್ಕೋಬೇಕಾದ ಪರಿಸ್ಥಿತಿ ಬಂತು. ಬಹುಶಃ ಅದಾದ ನಂತರದಲ್ಲಿ ನಾವು ಮತ್ತೆ ಭೇಟಿ ಆಗೋಕೆ ಸಾಧ್ಯ ಆಗಿಲ್ಲ. ಆ ನ್ಯೂಸ್ ಕೂಡ ನನಗೆ ತಲುಪ್ತು, ತುಂಬ ಬೇಜಾರಾಯ್ತು. ತುಂಬ ಪ್ರೀತಿ ಮಾಡ್ತಾ ಇದ್ರಿ, ತುಂಬ ಇಷ್ಟಪಡ್ತಿದ್ರಿ ತಾಯಿ ಅಂದ್ರೆ. ಸೊ ನಿಮ್ಮ ಅಮ್ಮನ್ನ ನಮ್ಮ ಕಾರ್ಯಕ್ರಮದಲ್ಲಿ ನೆನೆಸ್ಕೋಬಹುದಾ? ಇಟ್ಸ್ ಅ ವೆರಿ ಇಮೋಷನಲ್ ಥಿಂಗ್ ಫಾರ್ ಮೀ. ವರ್ಡ್ಸ್ ಬರಲ್ಲ ಆಕ್ಚುಲಿ. ತಾಕೋಬಹುದು, ಪ್ರತಿಯೊಬ್ಬರಿಗೂ ತಾಯಿ ಅಂದ್ರೆ ದೇವ್ರಿದ್ದಾಗ ನನಗೂ ನನಗೆ ನನ್ನ ದೇವರು ನನ್ನ ತಾಯಿ. ಆ ದೇವರು ಕಳ್ಕೊಂಡಿದ್ದೀನಿ. ಇಟ್ಸ್ ಬಿನ್ ವೆರಿ ಟಫ್. ಈಗಲೂ ಅವ್ರು ಡೈಜೆಸ್ಟ್ ಆಗಿಲ್ಲ. ಎಲ್ಲ ಒಂದು ಕಡೆ ಅಮ್ಮ ಫೋನ್ ಮಾಡ್ತಾರೆ, ಅಮ್ಮ ಇರ್ತಾರೆ ಮನೆಗೆ ಹೋದಾಗ. ಬಟ್ ದಟ್ಸ್ ರಿಯಾಲಿಟಿ ಆಫ್ ಲೈಫ್. ವಿ ಹ್ಯಾವ್ ಟು ಅದನ್ನ, ಇಟ್ಸ್ ಅ ಗ್ರೇಟ್ ಲಾಸ್, ಅದೇನು ಮಾಡೋಕ್ಕಾಗಲ್ಲ. ಬಟ್ ಲೈಫ್ ಹ್ಯಾಸ್ ಟು ಗೋ ಆನ್. ಅದಕ್ಕೆ ನಾನು ಕಂಪ್ಲೀಟ್ ಆಗಿ ನನ್ನ ಫೋಕಸ್ ಆನ್ ಮೈ ಫಿಲ್ಮ್ಸ್, ಸಿನಿಮಾ ಮೇಲೆ ನನ್ನ ಕಂಪ್ಲೀಟ್ ಫೋಕಸ್ ಇದೆ. ಎಲ್ಲೋ ಒಂದು ಕಡೆ ಒಂದು ಅದ್ಭುತವಾದಂಥ ಒಂದು ನಟನೆ ಆಗಿರ್ಬೋದು, ಪ್ರಾಜೆಕ್ಟ್ಸ್ ಆಗಿರ್ಬೋದು ಮಾಡಿದಾಗ ಅದು ಶೀಲ್ ಫೀಲ್ ಪ್ರೌಡ್ ಆಫ್ ಯು.
ನಿಮ್ಮ ನಟನೆಯಿಂದಲೇ ಅವರಿಗೆ ಏನು ಸಲ್ಲಿಸ್ಬೇಕು ಅದನ್ನ ಸಲ್ಲಿಸೋಕೊಂಡು ಅವಕಾಶ ನಿಮ್ಗೆ ಸಿಕ್ಕಿದೆ ಅದು ಕನ್ನಡ ಇಂಡಸ್ಟ್ರಿಲಿ, ಅದು ನಿಮ್ಗಿದೆ. ಯಾಕಂದ್ರೆ ಲವರ್ ಬಾಯ್ ಆಗಿ ಕಾಣಿಸ್ಕೊಂಡಿದ್ದೀರಾ, ಇಲ್ಲಿ ಒಂದು ಕಡಕ್ ಪೊಲೀಸ್ ಆಫೀಸರ್ ಆಗಿ ಕಾಣಿಸ್ಕೊಂಡಿದ್ದೀರಾ, ಒಂದು ಮಾತನ್ನ ಕೇಳಲೇಬೇಕಂತ ಅನ್ಸುತ್ತೆ ನನಗೆ. ಎಂಥ ಪಾತ್ರ ಮಾಡ್ಬೇಕಂತ ಆಸೆ ಸರ್ ನಿಮಗೆ? ಪ್ರತಿಯೊಬ್ಬ ನಟನ್ಗೂ ವಿಭಿನ್ನವಾದಂಥ ಪಾತ್ರಗಳು ಮಾಡಬೇಕನ್ನು ಇದೇ ಇರ್ತದೆ. ಹೌದು, ಎಲ್ಲೋ ಒಂದು ಕಡೆ ನಾನು ವಾಟ್ ಐ ಹ್ಯಾವ್ ಅಂಡರ್ಸ್ಟುಡ್ ಇಸ್ ಇದೇ ಮಾಡಬೇಕು ಅದೇ ಮಾಡಬೇಕು ಅಂದರೆ ಒಂದು ಲಿಮಿಟೇಷನ್ ಸೆಟ್ ಮಾಡ್ಕೊಂಡ್ಬಿಡ್ತೀವಿ ನಾವು ನಮ್ಮಲ್ಲೇ. ಐ ಥಿಂಕ್ ಲೈಫ್ ಇಟ್ಸ್ ಇಸ್ ಅ ಜರ್ನಿ. ಇವತ್ತು ಈ ಪಾತ್ರ ಅನಿಲ್ ಅವರು ಇತ್ತ ಒಂದು ಅದ್ಭುತವಾದಂಥ ಕತೆ ಬರೆದಾಗ ಆ ಪಾತ್ರ ನೀವೇ ಮಾಡಬೇಕು ಅಂತ ಹೇಳಿದಾಗ ತುಂಬಾ ಖುಷಿ ಕೊಡುತ್ತೆ. ಸೊ ಇಟ್ಸ್ ಅ ಜರ್ನಿ, ಇಟ್ಸ್ ಅ ಪ್ರೋಗ್ರೆಸ್, ಇಟ್ಸ್ 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 ಲೈಫ್. ಸೊ ಎಲ್ಲೋ ಒಂದು ಕಡೆ ನೀವು ಎಲ್ಲ ಪಾತ್ರಗಳು ಮಾಡ್ತಾ ಹೋಗ್ತೀರ. ನಥಿಂಗ್ ಇಸ್ ಲೈಕ್ ಓಕೆ ನಾನು ಇದೇ ಮಾಡಬೇಕು ಅದೇ ಮಾಡಬೇಕು ಅಂತಿಲ್ಲ. ಸೊ ವಾಟ್ ಎವರ್ ಕಮ್ಸ್ ಮೈ ವೇ ಐ ಎಂಜಾಯ್ ಡೂಯಿಂಗ್ ಇಟ್. ನನಗೆ ತುಂಬಾ ಖುಷಿ ಕೊಡುತ್ತೆ. ಎಸ್ಪೆಷಲಿ ಯಾರಾದರೂ ಸರ್ ಈ ಕತೆ ಬರೀಬೇಕಾದ್ರೆ ನಿಮ್ಮನ್ನ ಮೈಂಡ್ ಅನ್ಕೊಂಡು ನೀವು ಕತೆ ಈ ಪಾತ್ರ ಬರದೆ ಅಂದಾಗ ಸಮ್ವೇರ್ ಐ ಫೀಲ್ ರಿಯಲಿ ಪ್ರೌಡ್ ಅಂಡ್ ಐ ಹ್ಯಾವ್ ಸೆನ್ಸ್ ಆಫ್ ಅಚೀವ್ಮೆಂಟ್. ಸೊ ಇನ್ನು ಮುಂದಕ್ಕೂ ಕೂಡ ಇದೇ ಥರ ಒಳ್ಳೆ ಒಳ್ಳೆ ಪಾತ್ರಗಳು ಮಾಡ್ತಾ ಇರಬೇಕು. ಐ ಆಮ್ ಶೋರ್ ಗಾಡ್ ಇಸ್ ಬಿನ್ ಕೈಂಡ್, ಮುಂದಕ್ಕೂ ಒಳ್ಳೆ ಒಳ್ಳೆ ಪಾತ್ರಗಳು ನಡೀತಾ ಇರ್ತದೆ, ಒಳ್ಳೆ ಒಳ್ಳೆ ಸಿನಿಮಾಗಳು ಬರ್ತಾ ಇರ್ತವೆ. ಖಂಡಿತ ನಿಮ್ಗೆ ಅದು ಸಿಕ್ಕೇ ಸಿಗುತ್ತೆ. ಈಗಾಗಲೇ ಮಾಡ್ತಿದ್ದೀರಾ ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡ್ತಿದ್ದೀರಾ, ಆಲ್ರೆಡಿ ಮಾಡಿದ್ದೀರಾ ಅಂತಲೂ ಕೂಡ ನನಗೆ ಗೊತ್ತು. ಕನ್ನಡದ ಇಂಡಸ್ಟ್ರಿಲಿ ಒಂದು ಬಗೆಯ ವಿಭಿನ್ನತೆ ಇದೆ ಅಂದರೆ ಹೊಸಬರು ಒಂದಿಷ್ಟು ಜನ ಬಂದು ಇಲ್ಲಿ ಏನೇನೋ ಟ್ರೈ ಮಾಡ್ತಾ ಇದ್ದಾರೆ. ನನಗೆ ಈ ಕಾಣೆಯಾದವರ ಬಗ್ಗೆ ಪ್ರಕಟಣೆ ಪೋಸ್ಟರನ್ನು ನೋಡಿದರೆ ಈ ಹಳೇ ಕಾಲಕ್ಕೆ ನಮ್ಮನ್ನು ತಳ್ಳೋ ಥರ ಇದೆ, ಮತ್ತೆ ಪುನಃ ಹಳೇ ನಮ್ಮ ಬಾಲ್ಯ ಚೈಲ್ಡ್ಹುಡ್. ಸೊ ನಿಮಗೆ ಯಾವ ಥರ ಫೀಲ್ ಆಗುತ್ತೆ ಸರ್, ಅಂದರೆ ಆ ಥರ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದೆಯಾ ನಿಮಗೆ ಈ ಕಾಣೆಯಾದವರ ಬಗ್ಗೆ ಪ್ರಕಟಣೆ ಅಂತ ಇದ್ದಿದ್ದು, ಅಥವಾ ನಿಮ್ಮ ಚೈಲ್ಡ್ಹುಡ್ಡಲ್ಲಿ ಏನಾದರೂ ಕಳ್ಕೊಂಡು? ನೀವು ಹೇಳಿದ್ರಲ್ಲ ಅದೊಂದು ಕಾಲಮ್ ಬರ್ತಾ ಇತ್ತು, ಹೌದು ದೂರದರ್ಶನದಲ್ಲಿ ಅದೊಂದು ಕಾರ್ಯಕ್ರಮ. ಹೌದು, ಸೊ ಯಾ ಯು ರಿಲೇಟ್ ಬ್ಯಾಕ್ ಟು ಯುವರ್ ಚೈಲ್ಡ್ಹುಡ್. ಬಟ್ ಅದೇ ನನ್ನ ಫಸ್ಟ್ ಈ ಕತೆ ಕೇಳಿದೆ ನಾನು, ಆಮೇಲೆ ಟೈಟಲ್ ನನಗೆ ಲೇಟರ್ ಮನೆಯವರು ಎಲ್ಲೋ ಒಂದು ಕಡೆ ಕ್ಯಾಚ್ ಅನ್ಸುತ್ತೆ. ಯಾಕಂದ್ರೆ ಯು ರಿವಿಸಿಟಿಂಗ್ ಯುವರ್ ಚೈಲ್ಡ್ಹುಡ್. ಈಗ ನಾರ್ಮಲ್ ಆಗಿ ಎಲ್ಲರೂ ಏನೋ ಒಂದು ಹೊಸ ಟೈಟಲ್ ಇಡಬೇಕು, ಒಂದು ಏನೋ ಸೌಂಡಿಂಗ್ ಚೆನ್ನಾಗಿರ್ಬೇಕು ಅದು ಇದು ಅಂತ. ಬಟ್ ಎಲ್ಲೋ ಒಂದು ಕಡೆ ನಿಮಗೆ ಒಂದು ಹಳೆ ನೆನಪು ರಿವಿಸಿಟ್ ಮಾಡಿದಾಗ ಆಗುತ್ತೆ ಈ ಕತೆ ಟೈಟಲ್ ಕೇಳಿದಾಗ. ಕಾಣೆಯಾದವರ ಬಗ್ಗೆ ಪ್ರಕಟಣೆ, ಗೋಧಿ ಬಣ್ಣ ಸಾಧಾರಣ ನಮ್ಮನ್ನ ನಮ್ ಚೈಲ್ಡ್ಹುಡ್ ಕೇಳ್ಕೊಂಡು ಹೋಗುತ್ತೆ ಜೊತೆಯಲ್ಲಿ ವಿತ್ ಲಾಟ್ ಆಫ್ ಕಮರ್ಷಿಯಲ್ ಎಲಿಮೆಂಟ್. ಸೊ ಎಲ್ಲೋ ಒಂದ್ ಕಡೆ ಸಿನಿಮಾ ನೋಡಿದಾಗ ಬರೀ ನಾವು ಕಂಟೆಂಟ್ ಕಂಟೆಂಟ್ ಅಂತ ಹೇಳ್ತಾ ಇದೀವಿ, ಬಟ್ ಕಂಟೆಂಟ್ ಸಮೇತ ಇಟ್ಸ್ ಅ ಕಂಪ್ಲೀಟ್ಲಿ ಕಮರ್ಷಿಯಲೈಸ್ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಓಕೆ. ಈ ಲೈಫಲ್ಲಿ ನಾವು ಏನಾದರೂ ಒಂದು ಕಳ್ಕೊತಾ ಇರ್ತೀವಿ, ನಾರ್ಮಲಿ ಕಳ್ಕೊಂಡೇ ಕಳ್ಕೊತೀವಿ, ಅದು ಏನೋ ಏನಾದರೂ ಒಂದು ಕಳ್ಕೊತೀವಿ. ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಕಳ್ಕೊಂಡಿದ್ದ ನೆನಪಿದ್ರೆ ಅದನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚ್ಕೋಬೋದು. ಯಾಕಂದರೆ ಟೈಟ್ಲೇ ಇದೆ ಕಾಣೆಯಾದವರು ಅಂತ. ಸೊ ನಿಮ್ಮ ವಿಚಾರಕ್ಕೆ ಬಂದರೆ ಏನಾದರೂ ಒಂದು ಕಳ್ಕೊಂಡಿದ್ದೀರಾ ನೀವು, ಮೊಬೈಲ್ಸ್ ಇರ್ಬೋದು ಅಥವಾ ಏನಾದರೂ ಒಂದು ಗ್ಯಾಜೆಟ್ಸ್ ಇರ್ಬೋದು, ಏನೋ ಒಂದು ಕಳ್ಕೊಂಡಿರ್ತೀರಾ, ಅಥವಾ ಅತ್ಯಮೂಲ್ಯವಾಗಿ ಗೊತ್ತು ನನಗೆ ತಾಯಿಯವರ ವಿಚಾರಕ್ಕೆ ಬರಬಹುದು, ಸೊ ಅದನ್ನು ಬಿಟ್ಟು ಬೇರೆ ಏನಾದರೂ? ನಾನು ಲೈಫಲ್ಲಿ ತುಂಬ ಆರ್ಗನೈಸ್ಡ್ ಆಗಿರ್ತೀನಿ. ಸೊ ಐ ಡೋಂಟ್ ನೋ, ಇವಾಗ ಪ್ರಶ್ನೆ ಕೇಳಿದಾಗ ನಾನು ಜಾಗಿಂಗ್ ಬ್ಯಾಕ್ ಮೆಮರಿ ಲೈನ್. ಸ್ಕೂಲಲ್ಲಿ ಮೋಸ್ಟ್ಲಿ ಲಂಚ್ ಬಾಕ್ಸ್ ಕಳ್ಕೊಂಡಿರ್ಬೋದು ಅಷ್ಟೇ ನನ್ನ ನೆನಪು ಬಂದಿರೋ. ಅದು ಬಿಟ್ಟ ಅಂದರೆ ಐ ಡೋಂಟ್ ಥಿಂಕ್ ಸೋ. ಯಾವ ವಸ್ತುವಾಗಿ ನಾನು ಏನೋ ಕಳ್ಕೊಂಡಿಲ್ಲ. ಅಫ್ಕೋರ್ಸ್ ಡಾಕ್ಯುಮೆಂಟ್ ಇಮೋಷ್ನಲಿ ಲಾಸ್ ಆಫ್ ಯುವರ್ ಮದರ್ ಫಾದರ್ ಇದ್ದೇ ಇರುತ್ತೆ. ಬಟ್ ಯಾ ವಸ್ತುಗಳ ವಿಚಾರ ಬಂದಾಗ ಐ ಆಮ್ ಲಿಟಲ್ ಆರ್ಗನೈಸ್ಡ್. ಐ ಆಮ್ ಓಕೆ. ತಿಲಕ್ ಅವರು ತುಂಬ ಕೋಪಿಷ್ಟನ ಅಥವಾ ತುಂಬ ಸ್ಮೂತ್ ಅಂತ ಹೇಳ್ತೇವಲ್ಲ, ಲೈಫ್ ಅನ್ನೋದು ಒಂದು ಜರ್ನಿ. ಓಕೆ, ಎಲ್ಲ ಒಂದು ಹಂತದಲ್ಲೂ ಬೆಟರ್ ಯುವರ್ ಸೆಲ್ಫ್, ಯು ಬಿಕಮ್ ಅ ಬೆಟರ್ ಪರ್ಸನ್. ಕೋಪ ಇತ್ತು ಮುಂಚೆ ಕಾಲೇಜ್ ಟೈಮಲ್ಲಿ ಇದ್ದಾಗ, ತುಂಬ ಸಿಟ್ಟು ಬರ್ತಿತ್ತು, ತುಂಬ ಅಗ್ರೆಸಿವ್ ಆಗಿತ್ತು. ಹೋಗ್ತಾ ಹೋಗ್ತಾ ವೆನ್ ಯು ಅಂಡರ್ಸ್ಟ್ಯಾಂಡ್ ಲೈಫ್ ಬೆಟರ್, ಯು ಬಿಕಮ್ ಮಚ್ ಮೋರ್ ಕಾಮರ್. ಅಪ್ರಿಷಿಯೇಟ್ ಹೇಳ್ತೀವಲ್ಲ, ನೀವು ಯಾವಾಗ ಲೈಫ್ನ ಅಪ್ರಿಷಿಯೇಟ್ ಮಾಡೋಕೆ ಶುರು ಮಾಡ್ತೀರೋ ಆಗ ಈ ಕೋಪ ಇದೆಲ್ಲ ಜಸ್ಟ್ ಗೋಸ್ ಆನ್ ಹೋಗ್ಬಿಡುತ್ತೆ. ಯು ಅಂಡರ್ಸ್ಟ್ಯಾಂಡ್ ಲೈಫ್ ಬೆಟರ್. ಯಾಕೆ ಕೇಳಿದೆ ಅಂದರೆ ಒಂದು ಕಡಕ್ ಪೊಲೀಸ್ ಆಫೀಸರ್ ಆಗಿ ಕಾಣಿಸ್ಕೊಳ್ತೀರಾ, ಅಲ್ಲಿ ಎಲ್ಲ ರಸಗಳು ಕೂಡ ಇರಬೇಕಾಗುತ್ತೆ ನಿಮ್ಮಲ್ಲಿ. ಸೊ ನಿಮ್ಮ ಪಾತ್ರನ ನಾನು ಟ್ರೈಲರಲ್ಲಿ ನೋಡಿದಾಗ ನನಗೆ ಸಖತ್ ಪರ್ಫೆಕ್ಟಾಗಿ ಮಾಡಿದ್ದಾರೆ, ಅವ್ರ ಕ್ಯಾರೆಕ್ಟರ್ನ ಪರ್ಫೆಕ್ಟಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು. ಹಾಗಾಗಿ ಆ ಪ್ರಶ್ನೆಯನ್ನು ಕೇಳಿದೆ. ಸೊ ಎನಿವೆ, ಕೊನೆಯದಾಗಿ ನಿಮ್ಮ ಸಿನಿಮಾದ ಬಗ್ಗೆ ನಮ್ಮ ವೀಕ್ಷಕರಿಗೆ, ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ? ಒಂದು ಅದ್ಭುತವಾದಂಥ ಒಂದು ಸಿನಿಮಾ. ಏನಕ್ಕೆ ಅದ್ಭುತವಾದ ಸಿನಿಮಾ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲ ಒಂದು ಅಂಶಗಳು ಇರುವಂಥ ಒಂದು ಸಿನಿಮಾ ಇದು. ಎಲ್ಲರಿಗೂ ಈ ಸಿನಿಮಾ ನೋಡಿದ ಮೇಲೆ ಎಮೋಷನಲಿ ವಿಲ್ ಬಿ ಡೆಫಿನೆಟ್ಲಿ ಟಚ್ಡ್. ಒಂದು ಒಳ್ಳೆಯ ಸಿನಿಮಾ ಬಂದಾಗ ನಮ್ಮ ಪ್ರೇಕ್ಷಕರು ಯಾವತ್ತೂ ಅಷ್ಟೇ ನಮ್ಮ ಬೆನ್ತಟ್ಟಿ ನಮ್ಮ ಸಿನಿಮಾನ ಗೆಲ್ಸಿದ್ದಾರೆ. ಕಾಣೆಯಾದವರ ಬಗ್ಗೆ ಪ್ರಕರಣ ಕೂಡ ಇಟ್ಸ್ ಒನ್ ಆಫ್ ದೋಸ್ ಫಿಲಮ್ಸ್. ದಯವಿಟ್ಟು 27ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಸಿನಿಮಾ ಥಿಯೇಟರ್ ಬಂದು ನೋಡಿ. ನಿಮ್ಮ ಪ್ರೀತಿ ಮತ್ತು ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಇಲ್ಲಿ ಅಂತ ಅನ್ಕೊಂತೀವಿ. ಖಂಡಿತ ಸರ್,
ಇವತ್ತಿನ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ನೀವು ಜಾಯ್ನ್ ಆಗಿ ನಿಮ್ಮ ಒಂದು ಸಿನಿಮಾ ಅನಿಸಿಕೆಯನ್ನ ಹೇಳ್ಕೊಂಡಿದ್ದಕ್ಕೆ ನಿಮಗೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ತುಂಬಾ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ತಿಲಕ್ ಅವರ ಮನದಾಳದ ಮಾತು ಜೊತೆಗೆ ಕಾಣೆಯಾದವರ ಬಗ್ಗೆ ಪ್ರಕಟಣೆ, ಈ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡುವ ಪ್ರಯತ್ನವನ್ನ ಮಾಡಿದೀವಿ. ನಾನು ಕೂಡ ಎಲ್ಲರಿಗೂ ಹೇಳೋದಿಷ್ಟೇ, ಈ ಸಿನಿಮಾ ಬಿಡುಗಡೆಯಾದಾಗ ಈ ಚಿತ್ರವನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ, ಚಿತ್ರಕ್ಕೊಂದು ಬೆಂಬಲವನ್ನ ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.